ನಿನ್ನೆ ಎಚ್ಬಿಆರ್ ಲೇಔಟ್ ಹತ್ರ ನಡೆದಂತ ಮೆಟ್ರೋ ಪಿಲ್ಲರ್ ದುರಂತ ತನ್ನ ಪತ್ನಿ ಮತ್ತು ಮಗನ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರ ಪತಿ ಲೋಹಿತ್ ಅವರು ದೂರು ಕೊಟ್ಟಿದ್ದಾರೆ ಕಿಲ್ಲರ್ ಪಿಲ್ಲರ್ ಮಹಾ ದುರಂತದ ಬಗ್ಗೆ ವಿವರಣಾತ್ಮಕವಾದ ದೂರು ಕೊಟ್ಟಿದ್ದಾರೆ ಅವರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಗೋವಿಂದಪುರ ಠಾಣೆ ಪೊಲೀಸರು ಸೋ ಈ ಎಫ್ಐಆರ್ ಕಂಪ್ಲೀಟ್ ಡೀಟೇಲ್ಸ್ ಏನು ಏನು ದೂರು ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಅವರು ಅದರ ಬಗ್ಗೆ ಮಾಹಿತಿ ಇದೆ ಲೋಹಿತ್ ದೂರಿನಲ್ಲಿ ಏನಿದೆ ನನಗೆ ಇಬ್ಬರು ಮಕ್ಕಳಿದ್ದು ಹೆಂಡತಿ ಮಕ್ಕಳ ಜೊತೆ ಹೊರಮಾವು ಕಲ್ಕರಿಯಲ್ಲಿರುವ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದೀನಿ ವೃತ್ತಿಯಲ್ಲಿ ನಾನು ನನ್ನ ಹೆಂಡತಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿರ್ತೇವೆ 2 ವರ್ಷ 6 ತಿಂಗಳ ವಿಸ್ಮಿತ ಹಾಗೂ ವಿಹಾನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ನಾವಿಬ್ಬರು ಕೆಲಸಕ್ಕೆ ಹೋಗುವ ಮುನ್ನ ಇಬ್ಬರು ಮಕ್ಕಳಿಗೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಬೇಬಿ ಸಿಟ್ಟಿಂಗ್ ನಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ತೀವಿ ಹೀರೋ ಹೋಂಡಾ ಗ್ಲಾಮರ್ ಗಾಡಿಯಲ್ಲಿ ಪ್ರತಿದಿನ ಬೇಬಿ ಸಿಟ್ಟಿಂಗ್ ಗೆ ಮಕ್ಕಳನ್ನ ಬಿಟ್ಟು ಪತ್ನಿ ತೇಜಸ್ವಿನಿಗೆ ಅಲ್ಲಿಯೇ ಕೆಲಸಕ್ಕೆ ಬಿಟ್ಟು ಹೋಗ್ತಾ ಇದ್ದೆ ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟು ಹೆಣ್ಣೂರು ಕ್ರಾಸ್ ಕಡೆಯಿಂದ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಹೋಗ್ತಾ ಇದ್ದೆ ನಾನು ವಾಹನ ಚಾಲನೆ ಮಾಡ್ತಾ ಇದ್ದಿದ್ರಿಂದ ಹಿಂದೆ ಮಗಳು ಮಗ ಹಾಗೂ ಪತ್ನಿ ಕುಳಿತಿರ್ತಾರೆ ಎಚ್ಬಿಆರ್ ಲೇಔಟ್ ಆಕ್ಸಿಸ್ ಬ್ಯಾಂಕ್ ಬಳಿ ನಾವು ಬಂದಾಗ ಮೆಟ್ರೋ ಪಿಲ್ಲರ್ ಒಮ್ಮೆಲೇ ನಮ್ಮ ಮೇಲೆ ಬಿದ್ದಿದೆ ನನ್ನ ಪತ್ನಿ ತೇಜಸ್ವಿನಿ ಹಾಗೂ ಮಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಕೂಡಲೇ ಸ್ಥಳೀಯರ ಸಹಾಯದಿಂದ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ದಾಖಲಿಸಲಾಯಿತು ಮಗ ಮತ್ತು ಪತ್ನಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಹಾಗಾಗಿ ಸೈಟ್ ಇಂಜಿನಿಯರ್ಸ್ ಹಾಗೂ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮೆಟ್ರೋ ಕಾಮಗಾರಿಯ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಕೊಂಡೆ ಉಮೇಶ್ ಈಗ ದೂರು ಆಯ್ತು ಎಫ್ಐಆರ್ ಕೂಡ ಆಯ್ತು ಮುಂದೆ ಏನು ಅಂತಕಂತ ಪ್ರಶ್ನೆ ಅರವಿಂದ್ ಈಗ ಅದನ್ನೇ ಲೋಹಿತ್ ದೂರಿನ ಆಧಾರದ ಮೇಲೆ ಇವತ್ತು ಪೊಲೀಸರು ಕೂಡ ಪ್ರಮುಖವಾಗಿ ಎಫ್ಐಆರ್ ಅಲ್ಲಿ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಅವರನ್ನು ವಿಚಾರಣೆಗೆ ಕರೆಯೋದಕ್ಕೆ ನೋಟಿಸ್ ಕೂಡ ನೀಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಸೈಟ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ ಗಳೇನಿದ್ದಾರೆ ಅವರು ಮೂವರು ಸೇರಿದಂತೆ ಇತರರು ಅಂತ ಆತ ಮೆನ್ಷನ್ ಮಾಡಿರುವಂತದ್ದು ಹಾಗಾಗಿ ಪ್ರಮುಖವಾಗಿ ಮೂವರಿಗೆ ಇವತ್ತು ನೋಟಿಸ್ ನೀಡಿ 10 ಗಂಟೆ ನಂತರದಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಗೋವಿಂದಪುರ ಪೊಲೀಸರು ಕೂಡ ಈಗಾಗಲೇ ನೋಟಿಸ್ ನೀಡಿರುವಂತದ್ದು ಅವರು ಮೂವರು ಕೂಡ ಸ್ಥಳ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಹಾಜರಾದ ನಂತರದಲ್ಲಿ ವಿಚಾರಣೆ ಮಾಡಿದ ನಂತರದಲ್ಲಿ ಏನಾದರೂ ತಪ್ಪಿಕೊಂಡು ಬಂದಲ್ಲಿ ಅವ ಮೂವರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು ನಿನ್ನೆ ಘಟನೆ ನಡೆದ ತಕ್ಷಣಕ್ಕೆ ಗೋವಿಂದಪುರ ಪೊಲೀಸರು ಕೂಡ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸ್ಥಳಕ್ಕೆ ಬಂದು ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದರು ಯಾವ ಕಾರಣಕ್ಕಾಗಿದೆ ಮತ್ತು ಈ ಸ್ಥಳದಲ್ಲಿ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿರುವಂಥದ್ದು ಆ ಮಾಹಿತಿ ಆಧಾರದ ಮೇಲೆ ಇವತ್ತು ವಿಚಾರಣೆ ನಡೆಸ್ತಾರೆ ವಿಚಾರಣೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಆ ಮೂವರನ್ನು ಕೂಡ ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಮತ್ತು ಭಾರತೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅವರು ಕೂಡ ಒಟ್ಟು ಮೂರು ಕಡೆಗಳಲ್ಲೂ ಕೂಡ ಆತ ಅವರವರ ನಿಟ್ಟಿನಲ್ಲಿ ತನಿಖೆಗಳು ಮಾಡ್ತಾ ಇರುವಂಥದ್ದು ಹಾಗಾಗಿ ಪೊಲೀಸರು ಕೂಡ ಎಕ್ಸ್ಪರ್ಟ್ಗಳ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡು ಆ ನಿಟ್ಟಿನಲ್ಲೂ ಕೂಡ ಏನಾಗಿರ್ಬೋದು ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು 10 ಗಂಟೆ ನಂತರದಲ್ಲಿ ಯಾರೆಲ್ಲ ಅಧಿಕಾರಿಗಳು ಆ ವಿಚಾರಣೆಗೆ ಹಾಜರಾಗ್ತಾರೆ ಅವರು ವಿಚಾರಣೆ ನಂತರದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರ ಮಾಡಲಿದ್ದಾರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಆ ವಿಚಾರಣೆಗೆ ಹಾಜರಾದಂಥ ಅಧಿಕಾರಿಗಳದ್ದೆ ಬಹುತೇಕ ತಪ್ಪಂದರೆ ಮ್ಯಾನ್ಯುವಲ್ ಆಗಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಟೆಕ್ನಿಕಲ್ ಆಗಿ ಏನಾದರೂ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು ಆಯಾ ಆಧಾರದ ಮೇಲೆ ವಿಚಾರಣೆ ನಡೆಸಿ ಬಹುತೇಕ ಮೂವರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು